ಕಟ್ಟೆಮಲಲವಾಡಿ ಗ್ರಾಮ ಪಂಚಾಯಿತಿ ಪಿಡಿಒ 12 ಗಂಟೆಗೆ ಕಚೇರಿಗೆ ಬಂದು 2 ಗಂಟೆಗೆ ವಾಪಸ್ ಹೋಗ್ತಾರೆ ಎಂದು ಡಿಎಸ್ಎಸ್ನ ವಿಭಾಗ ಸಂಚಾಲಕ ದೇವರಾಜ್ ಮಲ್ಲಾಡಿ ಆರೋಪಿಸಿದ್ದಾರೆ. ಈ ಗ್ರಾಮದ ಬೀದಿಗೆ ಭೇಟಿ ನೀಡದೆ ಎಷ್ಟು ಬೀದಿಗಳಿವೆ ಅನ್ನೋದು ಸಹ ಪಿಡಿಒಗೆ ಗೊತ್ತಿಲ್ಲ. ಗ್ರಾಮದ ಒಳಕ್ಕೂ ಭೇಟಿ ನೀಡಲ್ಲ. ಇದರಿಂದ ಗ್ರಾಮದಲ್ಲೇ ಸಾಕಷ್ಟು ಸಮಸ್ಯೆಗಳಿದ್ದು ಸ್ವಚ್ಛತೆ ಇಲ್ಲದೆ ಗ್ರಾಮದಲ್ಲಿ ನಿವಾಸಿಗಳ ಆರೋಗ್ಯ ಕೆಡುತ್ತಿದ್ದು ಕಸ ತೆಗೆಯುವ ನೆಪದಲ್ಲಿ ಸುಳ್ಳು ಸುಳ್ಳು ಬಿಲ್ ಮಾಡಿಕೊಂಡು ಸದಸ್ಯರು ಹೊಟ್ಟೆ ಜೀವನ ಮಾಡುತ್ತಿದ್ದಾರೆ. ಈ ಶುದ್ಧ ಕುಡಿಯುವ ನೀರು ಘಟಕದ ಸಂಬಂಧ ಗ್ರಾಮ ಪಂಚಾಯಿತಿಗೆ ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ಗೆ ವಿಷಯ ತಿಳಿಸಿದರೂ ರಿಪೇರಿ ಮಾಡಿಸಿಲ್ಲ. ಬೇಗ ರಿಪೇರಿ ಮಾಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟಿಸಲಾಗುವುದು ಎಂದು ತಿಳಿಸಿದರು. ವರ್ಷ ಆಗಿದೆ, ಅದೆಲ್ಲ ಅಶುದ್ಧ ಆಗಿ ಎಲ್ಲ ಸತ್ಯ ಬಳ್ಕೊಂಡೆಲ್ಲ ಒದ್ದಾಡ್ತಾ ಇದೆ. ಹಾಗೆ ದಯಮಾಡಿ ಗ್ರಾಮ ಪಂಚಾಯತಿರಾಗಲಿ, ನೀರಾವರಿ ಇಲಾಖೆ ಕಲೀಮ್ ವಾಟರ್ ಸಪ್ಲೈ ಕಲೀಮ್ ಇಂಜಿನಿಯರ್ ಇವ್ರಿಗೆ ಏಡಬಲ್ಲಿಗೆ ಹೇಳ್ದು ಅವರು ನಮಗೆ ದುಡ್ಡಿಲ್ಲ ಅಂತಾರೆ. ಸರ್ಕಾರದಿಂದ ದುಡ್ಡು ಬಂದರೂ ಕೂಡ ಬೇರೆ ಕಡೆಗೆ ಉಪಯೋಗಿಸ್ತಾರೆ. ನಮ್ಮ ಕಟ್ಟೆ ಮಾಡಿ ಕಡೆಗೆ ಮಾನ್ಯ ಶಾಸಕರು ಗಮನ ಹರಿಸ್ಬೇಕು. ಶಾಸಕರು ಗಮನಕ್ಕೂ ತಂದಿದ್ದೀನಿ, ಕಲೀಮರ್ಗೂ ತಂದಿದ್ದೀನಿ, ಪಂಚಾಯತಿಗೂ ತಂದಿದ್ದೀನಿ. ಶುದ್ಧ ನೀರು ಘಟಕವನ್ನು ಕೊಡಲಿಲ್ಲ ಅಂತಂದರೆ ನಾವು ಇವೊ ಅಥವಾ ಕಲೀಮರ ಆಫೀಸ್ ಮುಂಭಾಗ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ದಯಮಾಡಿ ಇಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದರು ಇರೋದರಿಂದ, ಎಲ್ಲ ಕೂಲಿ ಕಾರ್ಮಿಕರು ಇರೋದರಿಂದ ಶುದ್ಧ ನೀರು ಸಿಗ್ತಾ ಇಲ್ಲ, ಅವ್ರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಉದ್ದೇಶ ಇಷ್ಟೇ, ಗಲೀಜು ನೀರು ವಾಟ್ರ್ಗಳಲ್ಲಿ ಇದು ವಾಲ್ಗಳಲ್ಲಿ ನೀರನ್ನು ಕ್ಲೀನ್ ಇಲ್ಲದೆ ಅಲ್ಲಿ ಗಲೀಜಿದ್ದ ಪಾಸಾಗಿ ವಾಟರ್ ಸಪ್ಲೈಗೆ ಹೋಗಿ ಇತರರಿಗೆಲ್ಲ ಸುಮಾರು ಒಂದು 5-6 ಡೆಂಗು ಬಂದಿದೆ, ಮತ್ತು ಒಂದು ಹಳೆ ಡೆಂಗು ಬಲಿಯಾಗಿದೆ. ಅವರ ಜನಾಂಗದ ಒಂದು ಹುಡುಗಿ ಸತ್ತೋಗಿದೆ ಡೆಂಗುದಲ್ಲಿ. ಇದು ಆರೋಗ್ಯ ಇಲಾಖೆ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಇಲ್ಲಿ ಸ್ಥಳೀಯ ಚುನಾವಣೆ ಪ್ರತಿನಿಧಿಗಳಾಗಲಿ, ಅಧ್ಯಕ್ಷರಾಗಲಿ, ಯಾವುದೇ ಗಮನ ಹರಿಸ್ತಲ್ಲ. ದಯಮಾಡಿ ಗಮನ ಹರಿಸ್ಬೇಕು, ಇಲ್ಲ ಅಂದರೆ ನಮ್ಮ ಪಂಚಾಯತಿ ಮುಂದೆ ಉಗ್ರದು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಇಲ್ಲೇನು ಸುತ್ತ ಎನಿವನ್ನು ಯಾವುದೇ ಕಡ್ಡಿ ಕಸಗಳನ್ನು ಎತ್ತಲ್ಲ. ನಾವು ನೋಡಿದ್ರೆ 18% ಆ ಪರ್ಸೆಂಟಲ್ಲಿ ಎಲ್ಲ ದುಡ್ಡನ್ನು ಇದು ಮಾಡಿ ಕಲೆಕ್ಟ್ ಮಾಡ್ತೀವಿ, ಮತ್ತು ವರ್ಗಾಯಲ್ಲಿ ತೆಗಿತೀವಿ. ಕಸ ತೆಗಿಯೋಕೆ ಅಂದರೆ ಯಾವುದೂ ಆಗ್ತಾ ಇಲ್ಲ, ಎಲ್ಲ ಸುಳ್ಳು ಸುಳ್ಳು ಬಿಲ್ ಮಾಡಿಕೊಂಡು ಬಿಲ್ಲನ್ನು ಅವರವರ ಪಾಡಿಗೆ ಮಾಡಿಕೊಂಡು ಅವರ ಹೊಟ್ಟೆ ಜೀವನ ಮಾಡ್ತಾಯಿದ್ದಾರೆ ಹೊರತು ಊರಿನ ಅಭಿವೃದ್ಧಿಗೋಸ್ಕರ ಯಾವುದೇ ರೀತಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾ ಇಲ್ಲ. ಪಿಡಿಒ ಅಂತೂ 12 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಮರಗೆ ಹೋಗ್ತಾರೆ. ಯಾವುದು ಎಷ್ಟು ಬೀದಿ ಅವೆ ಅಂತ ಗೊತ್ತಿಲ್ಲ, ಎಷ್ಟು ಮನೆ ಅಂತ ಗೊತ್ತಿಲ್ಲ. ಊರ ಸುತ್ತಮುತ್ತ ಏನು ವಾತಾವರಣಗಳನ್ನ ವಿಚಾರಿಸ್ತೆ ಬರ್ತಾರೆ, ಬೆಟ್ಕೊಟ್ಬಿಟ್ಟು ಅಲ್ಲಿ ಮೀಟಿಂಗ್ ಅದ ಇಲ್ಲಿ ಮೀಟಿಂಗ್ ಅದ ಕೇಳಿದ್ರೆ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಉದಾಸೀನ ಹೇಳ್ತಾರೆ. ದಯಮಾಡಿ ಇವೋ ಆಗಲಿ, ಜಿಲ್ಲಾ ಪಂಚಾಯತಿ ಸಿ ಓ ಆಗಲಿ, ಇದಕ್ಕೆ ಕಟ್ಟೆ ಮಾಡಿ ಗ್ರಾಮ ಪಂಚಾಯತಿಗೆ ದೊಡ್ಡವರು ಗಮನ ಹರಿಸ್ಬೇಕು. ಎಲ್ಲ ದಲಿತ್ ಲೀಡ್ರ್ ಇದ್ದಾರೆ, ಅದ್ರ ಪ್ರಯೋಜನ ಇಲ್ಲ. ನಮ್ಮ ಊರಿನ ಬಗ್ಗೆ ಅರಿವು ಮೂಡಬೇಕು, ಅರಿವು ಮೂಡಿಸ್ಬೇಕು ಪಂಚಾಯತಿಯವರು. ಮತ್ತು ಒಳ್ಳೆ ನೀರನ್ನು ಕೊಡಬೇಕು, ಶುದ್ಧ ಘಟಕ ನೀರನ್ನು, ಶುದ್ಧ ಘಟಕ ಅತಿ ಹೆಚ್ಚಾಗಿ ಕೊಡಬೇಕು ನೀರು. ಯಾಕೆ ಅಂತಂದರೆ ಇವತ್ತು ಮೂಲೆ ಮೂಲೆಗಳಲ್ಲೂ ಕೂಡ ತುಂಬ ಬಡವರು, ನೀರಿಗೆ ಅಹಂಕಾರ ಬಂದಿದೆ, ಬಂದು ತುಂಬಾ ಶ್ರಮ ಬಿದ್ದು ಅವ್ರು ಯಾವುದೋ ನೀರು ಕಷ್ಟ ಬಿದ್ದು ಸಂಜೆವರೆಗೂ ಗೇದಿ ಸಂಜೆಯಲ್ಲಿ ಯಾವುದೋ ನೀರು ಕುಡ್ದು ಅನಾರೋಗ್ಯವನ್ನು ಹಾಳು ಮಾಡ್ಕೊ ಆರೋಗ್ಯನ ಹಾಳು ಮಾಡ್ಕೊತಂದ್ರೆ ದಯಮಾಡಿ ಬಿಡೆವು ಮತ್ತು ಇವೋ ಸಿಒ ಇವರೆಲ್ಲರೂ ಕೂಡ ಗಮನ ಹರಿಸಿ ನಮ್ಮ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.